ಹಲೋ. ಅಣ್ಣ ನಮಸ್ಕಾರ. ಹಾಂ ಸರ್, ನಮಸ್ಕಾರ. ಶೇಖರಿ ಅಣ್ಣ ಅವರ? ಹೌದು ಅಣ್ಣ, ನಾನು ಜನಸ್ನೇಹಿ ಯೋಗೇಶ್ ಅಂತ ಮಾತಾಡ್ತೀನಿ. ಗೊತ್ತಾಯ್ತು ಸರ್, ಗೊತ್ತಾಯ್ತು ಸರ್. ನಾನು ಬೆಂಗಳೂರು ಜನಸ್ನೇಹಿ ನಿರಾಶ್ರಿತಾಶ್ರಮ. ಸರ್ ಗೊತ್ತಾಯ್ತು ಸರ್. ಮೂರು ವರ್ಷಗಳ ಹಿಂದೆ ನಿಮ್ಮ ಹಂಡ್ರೆಡ್ ಅನಂತಾಚಾರ್ಯ ಅಂತ, ಪರ್ಸೆಂಟ್ ಹೌದು ಸರ್, ಹೌದು ನಿಮ್ಮ ಗೊತ್ತಾಯ್ತು ಸರ್. ತಮ್ಮವ್ರನ್ನ ಕರ್ಕೊಂಡು ಬಂದಿದ್ವಿ, ನೆನಪಿದೆಯಾ? ಹೌದು ಸರ್, ಗೊತ್ತಾಯ್ತು. ನೀವು ಬಂದು ಅಲ್ಲಿ ಬರ್ಕೊಟ್ಟಿದ್ರಿ ನಮ್ಗೆ ಹೌದು ಬೇಡ ಹೌದು ಹಂಗೆ ಹಿಂಗೆ ಅಂತ. ರೂಮಲ್ಲಿ ಹೌದು ಹೌದು ಸರ್. ಹೌದು ಹೌದು, ಹಾಂ ತುಂಬ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅವರು. 100% ಸರ್, ಪರಿಸ್ಥಿತಿ ನಮಗೂ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಇವಾಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಾಗ್ಲೂ ಫೋನ್ ಮಾಡಿದ್ದೆ, ಅವ್ರ ಫ್ಯಾಮಿಲಿ ಮಾಡಿದ್ರು ತಿಳಿಸಿ ಮಾಡಿದ್ರು ಮಾಡಿದ್ರು ಹೇಳಿದ್ರು ಸರ್, ಬರಲಿಲ್ಲ. ಹೇಳಿದ್ರು 100% ಹೇಳಿದ್ರು. ಯಾಕೆ ಬರಲಿಲ್ಲ ಸರ್? ನಮ್ಮ ಆರೋಗ್ಯನೂ ಪ್ರಾಬ್ಲಮ್ ಆಗ್ಬಿಡ್ತು ಸರ್ ಇಲ್ಲಿ ಎಲ್ಲ. ತುಂಬ ಕಷ್ಟ ಆಗ್ಬಿಟ್ಟಿತ್ತು ನಮಗೂ ಇಲ್ಲಿ ಬಂದ್ಮೇಲೆ, ಮೈಸೂರಿಗೆ ಬಂದ್ಮೇಲೆ ತುಂಬ ಕಷ್ಟ ಆಗಿತ್ತು. 3-4 ತಿಂಗಳಿಂದ ತುಂಬ ಕಷ್ಟ, ಈಗ್ಲೂ ಪ್ರಾಬ್ಲಮ್ ಅಲ್ಲಿ ಇದೀವಿ. ಆ ಪರಿಸ್ಥಿತಿಲೆಲ್ಲ ಬಿಟ್ಟು ಬರೋಕ್ಕಾಗಲ್ಲ, ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀವಿ, ಇಲ್ಲಿ ಇವಾಗ ಸಾಯ್ತಾರೆ ಓನರ್ಗಳು. ಏನ್ ಗೊತ್ತಾ, ನಮ್ ಕರ್ತವ್ಯ ನಾವು ಮುಗಿಸ್ತೀವಿ. 100% ಸರ್, ಅರ್ಥ ಆಯ್ತಾ? ಈಗ 3 ವರ್ಷದಿಂದ ನಾನು ನೋಡ್ಕೊಂಡು ಇದೀನಿ, ಸರಿ ಸರ್, ಸರಿ ಸರ್. ಇಲ್ಲ 2 ತಿಂಗಳಿಂದ ICU ಅಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಹೌದು ಕೊಡ್ಸಿದ್ರು ಹೌದು ಕೊಡ್ತಿಲ್ಲ. ಸರ್ ಅದೆಲ್ಲ ಹೇಳಿದ್ರು ಸರ್, ಹೇಳಿದ್ರು. ಈಗ ಡೆತ್ ಆಗಿದ್ದಾರೆ ಬೆಳಿಗ್ಗೆ. ಹೌದು. ಹಾ, ಈಗ ನನ್ ಕರ್ತವ್ಯ ಏನ್ ಗೊತ್ತಾ ಸರ್, ಹೇಳಿ ಸರ್. ಎಲ್ಲ ಸಂಬಂಧಪಟ್ಟವ್ರಿಗೆ ಅವ್ರ ವಾರಸದಾರ ಯಾರ್ಯಾರು ಇದಾರೋ ಪತ್ತೆ ಹಚ್ಚಿ ಹುಡುಕಿ ಏನೇನ್ ಮಾಡೋದಕ್ಕಾಗುತ್ತೋ ಅದನ್ನೆಲ್ಲ ಮಾಡೋದು ನನ್ನ ಕೆಲಸ. 100% ಸರ್. ಅದಕ್ಕೆ ತಿಳ್ಸೋಣ ಅಂತ ಫೋನ್ ಮಾಡಿದೀನಿ. ನಿಮ್ಗೆ ಏನ್ ಆಗ್ಬೇಕವ್ರು? ಅಣ್ಣ ಅಲ್ವಾ? ಅಣ್ಣ ಸರ್, ದೊಡ್ಡಣ್ಣ ಸರ್. ಏನ್ ಮಾಡ್ತೀರಾ ಸರ್? ಏನ್ ಮಾಡಿ ಪರಿಸ್ಥಿತಿ ಇಲ್ಲಿ. ನಮ್ಮ ಅಣ್ಣನ್ಗೆ ಫೋನ್ ಮಾಡಿದಾರೆ, ಹರೀಶ್ ಅನ್ನೋರು ಮಾಡ್ತಾ ಇದಾರೆ ಅಲ್ಲಿ, ಅವರು ಬೆಂಗಳೂರಲ್ಲಿ ಇದಾರೆ, ನೋಡೋಣ ಸರ್ ಅದೇನ್ ಮಾತಾಡ್ತಾರೆ, ನೋಡ್ತೀನಿ ಇರಿ ಸರ್. ಅಲ್ಲ ಈಗ ತುಂಬಾ ಟೈಮ್ ಇಟ್ಕೊಳಕ್ ಆಗಲ್ಲ, ಬೆಳಿಗ್ಗೆ ಡೆತ್ ಆಗಿರೋದು. ಹೌದು, ನಾನು ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇದ್ರೆ ಬಂದ್ಬಿಡ್ತಾ ಇದೆ ಸರ್. ನಮ್ಗೆ ಆಲ್ರೆಡಿ 2 ದಿವಸ ಬೇರೆ ರಜಾ ಕೊಟ್ಟಿದ್ರಿ, ಇನ್ನೇನ ಇದು ಮಾಡ್ರೆ ಸಾಯ್ತಾರೆ ಇಲ್ಲಿ ಓನರ್ಗಳು, ಸರಿ ಇಲ್ಲ ಇಲ್ಲಿ. ಅಲ್ಲ ಈಗ ಸ್ವಂತ ಅಣ್ಣ ಸತ್ತೋದಾಗ ಬರ್ಲಿಲ್ಲ ಅಂದ್ರೆ ಅದೇ ಅರ್ಥನೇ ಇಲ್ಲ ಸರ್. ಅದಕ್ಕೆ 100% 100% 3 ವರ್ಷದಿಂದ ಮಗನೂ ನೋಡಿಲ್ಲ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಾಗ್ಲೂ ಬಂದಿಲ್ಲ. ಹೌದು ಹೌದು, ಆಗ್ಲೂ ತಿಳಿಸಿದೀನಿ, ಹೇಳಿದ್ರಿ ಹೇಳಿದ್ರಿ ಹೇಳಿದ್ರಿ, ಮತ್ತೆ ಆಗ್ಲೂ ಯಾರು ಬಂದಿಲ್ಲ ಸರ್. ಯಾರಂದ್ರೆ ಯಾರು ಹೇಳಿದ್ರಿ ಬಂದಿಲ್ಲ, ಇವತ್ತವರೆಗೂ ಒಬ್ರು ಅವ್ರ ಮಗ ನೋಡಕ್ ಬಂದಿಲ್ಲ. 100% ಸರ್, ಹೇಳಿದ್ರಿ. ಏನ್ ಮಾಡ್ಬೇಕು ಇವಾಗ ಹೇಳಿ? ಏನ್ ಮಾಡಿ ಪರಿಸ್ಥಿತಿ. ಒಂದು ಇರಿ ಸರ್, ನಮ್ಮ ಬ್ರದರ್ ಇನ್ನೊಬ್ರು ಇದಾರೆ, ಅವ್ರು ಇದ್ರಿ ಇದ್ ಮಾಡ್ತಾರೆ. ಇಲ್ಲ ಲೈನಿಗ್ ತಗೊಳ್ಳಿ, ಅವ್ರ ಹತ್ರ ಮಾತಾಡ್ಬಿಡ್ತೀನಿ. ಇಲ್ಲ ಅಷ್ಟಕ್ಕೆ ನನಗೆ ಬರಲ್ಲ, ಈ ಮೊಬೈಲ್ ಅಲ್ಲಿ ಓಪನ್ ಮಾಡ್ಕೊಳಕ್ಕೆ. ನಂಬರ್ ಗೊತ್ತಾಗ್ಲಿ ಅವ್ರದ್ದು? ಇಲ್ಲ ಹರೀಶ್ ಅವ್ರು ಇದಾರಲ್ಲ, ಹರೀಶ್ ಅವ್ರು ಮಾತಾಡ್ತಾ ಇರ್ತಾರೆ. ಹರೀಶ್ ಅವ್ರು ಮಾತಾಡ್ತಾ ಇರ್ತಾರೆ. ಸರಿ, ನೀವು ಬೇಗ ಹೇಳ್ಬೇಕು ನಮ್ಗೆ, ಯಾವ್ದಕ್ಕೂ ನಿಮ್ ಬಾಡಿ ತಗೊಂಡ್ ಹೋಗ್ತೀರಾ ಏನು ಅಂತ ನನಗೆ. ಸರಿ ಸರ್, ಆಯ್ತು, ನೀವು ಹೇಳ್ತೀರಿ ಸರ್. ಏನಾದ್ರು ಬಾಡಿ ತಗೊಂಡ್ ಹೋಗಕ್ಕಾಗುತ್ತಾ ಸರ್? ಅಂತ ಪರಿಸ್ಥಿತಿ ಇಲ್ಲಿ ಆಗಲ್ವಲ್ಲ ಸರ್. ಅಂತ ಪರಿಸ್ಥಿತಿ ಆಗಲ್ವಲ್ಲ ಸರ್. ಹಂಗಂದ್ರೆ ಹಂಗಣ, ಒಂದ್ ಸಂಬಂಧಕ್ಕೆ ಬೆಲೆನೇ ಇಲ್ದಂಗ ಆಗ್ಬಿಡುತ್ತೆ ಸರ್. 100% ಸರ್, 100%. ಅಲ್ಲಲ್ಲ, ನಾನು ಆ ತರ ಹೇಳ್ತಾ ಇಲ್ಲ ಸರ್. ನಾನು ಇರೋ ನಾನೇ ಬೇರೆ ಜಾಗದಲ್ಲಿ ಇದೀನಲ್ಲ ಸರ್. ಈಗ ಅಟ್ಲೀಸ್ಟ್ ಬರಕ ತಗೊಂಡೋಗಕ್ ಆಗಲ್ಲ, ಅಟ್ಲೀಸ್ಟ್ ಮಾಡಿದ್ರಾದ್ರು ಬರ್ತೀರಾ? ನಾನೇ ಮಾಡ್ತೀನಿ ಅಣ್ಣ, ಅದಕ್ಕಾರ ಬರ್ತೀರಾ ಅಂದೆ. ಇಲ್ಲಿ ನಮ್ಮ ಬ್ರದರ್ಗೆ ಇದು ಮಾಡ್ತೀನಿ ಸರ್, ಒಂದು ಕಾಲ್ ಗಂಟೆ. ಏನಣ್ಣ, ಒಂದು ಸಂಬಂಧ ಅಣ್ಣ ತಮ್ಮ ಅಂತೀರಾ, ಸತ್ತಾಗಿ ಬರೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಹೇಳ್ತೀನಿ ಅಂತೀರಾ? ಸರ್, 100% ನಾನು ಹೇಳ್ತಾರ ನೀವು ಒಪ್ಕೊಂತ ಇದ್ದೀನಿ ಸರ್, ದೇವ್ರಾಣೆ. ಏನು ಒಪ್ಕೊಂತಾ ಇದ್ರೆ ಹೇಳಿ, ಇನ್ಯಾವ ಸಂಬಂಧಕ್ಕೆ ಬೆಲೆ ಇದೆ? ರಕ್ತ ಹಂಚ್ಕೊಂಡು ಹುಟ್ಟಿರೋರು ಅದು ಸತ್ತಾಗ ಬರಲ್ಲ ಅಂದ್ರೆ ಇನ್ನೇನು ಹೇಳಿ ನಾನು ನಿಮಗೆ ಸರ್? ಒಂದು 10 ನಿಮಿಷ ಸರ್, 10 ನಿಮಿಷ ಮಾಡಿ ಸರ್. ಆಯಿತು, ಒಂದು 10 ನಿಮಿಷ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ದಸರಥ ಅಣ್ಣ ಅವರಾ? ಹೌದು, ನಾನು ಜನಸ್ನೇಹಿ ಯೋಗೇಶ್ ಅಂತ ಅಣ್ಣ ಮಾತಾಡ್ತೀನಿ. ಹಾ ಹೇಳಿ. ಚೆನ್ನಾಗಿದ್ದೀರಾ? ಹಾ, ಏನ ಹೇಳಿ. ಏನಿಲ್ಲ ಅಣ್ಣ, ಈಗ ಒಂದು 3 ವರ್ಷದ ಹಿಂದೆ ಅನಂತ ಆಚಾರ್ಯ ಅನ್ನೋರು ಯಾರು ಇಲ್ಲ ಅನಾಥರು ಅಂದ್ಬಿಟ್ಟು ಯಶವಂತಪುರ ಪೊಲೀಸ್ ಲಿಮಿಟೇಷನ್ ಇಂದ ಕಳಿಸ್ಕೊಟ್ಟಿದ್ರು. ಸೊ ಅವ್ರ ಮನೆಯವ್ರು ಯಾರು ಇಲ್ಲ, ಹೆಂಡತಿ ಮಕ್ಳು ಇಲ್ಲ ಅಂತೆಲ್ಲ ಗೊತ್ತಿಲ್ಲ ನನಗೂ ಸರಿಯಾಗಿ, ಅವ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಆಮೇಲೆ ಗೊತ್ತಾಯ್ತು ಅಣ್ಣ ಇದಾರೆ, ತಮ್ಮ ಇದಾರೆ ಅಂತ. 3 ವರ್ಷ ಆಯ್ತು ನಮ್ಮ ಆಶ್ರಮಕ್ ಬಂದು. ಈಗ ಒಂದ್ 2 ತಿಂಗಳಿಂದ ಅನಾರೋಗ್ಯದಿಂದ ಸಿಕ್ಕಾಪಟ್ಟೆ ಬಳಲ್ತಾ ಇದ್ರು, ಜೊತೆಗೆ ಸ್ಟ್ರೋಕ್ ಎಲ್ಲ ಆಗೋಗಿತ್ತು ಅವ್ರಿಗೆ. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ, ಮತ್ತೆ ಅಲ್ಲಿ ಅವಾಗ್ಲೂ ಫೋನ್ ಮಾಡಿದ್ದೆ ಅವ್ರ ಫ್ಯಾಮಿಲಿ ತಿಳಿಸಿ ಅಂತ, ಯಾರೋ ಹರೀಶ್ ಅಂತ ಕಳಿಸ್ಕೊಟ್ಟಿದ್ರಲ್ಲ ಅವ್ರಿಗೆ ಮಾಡಿದ್ದೆ, ಅವ್ರ ಎಲ್ಲರಿಗೂ ಮಾಹಿತಿ ಕೊಟ್ಟಿದೀನಿ ಅಂತ ಹೇಳಿದ್ರು. ಯಾರು ಬರ್ಲಿಲ್ಲ 2 ತಿಂಗಳಿಂದ. ನಿಮ್ಗೂ ಹೇಳಿದ್ರಾ? ಹೇಳಿದ್ರು ಹೇಳಿದ್ರು, ಖಂಡಿತ ಹೇಳಿದ್ರು. ಅದ್ರ ಬಗ್ಗೆ ಇದೇನಿಲ್ಲ. ಇಲ್ಲಿ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ, ಅವ್ರ ಮಕ್ಕಳು ಬೇಡ ಅಂತ ಹೇಳ್ತಾ ಇದಾರೆ. ಇವಾಗ ನಾನು ಆಕ್ಚುಲಿ ನನ್ಗುನು ಹೆಂಡತಿ ಮಕ್ಕಳು ನನ್ ಜೊತೆನು ಇಲ್ಲ, ನಾನೊಬ್ಬ. ನಿಮ್ಗೆ ಏನಾಗ್ಬೇಕಣ್ಣ? ಅವರು ನನ್ಗೆ ಅಣ್ಣ ಆಗ್ಬೇಕಷ್ಟೇ, ಸ್ವಂತ ಅಣ್ಣ. ಸ್ವಂತ ಅಣ್ಣ, ಸ್ವಂತ ಅಣ್ಣ. ನನ್ಗುನು ಹೆಂಡತಿ ಮಕ್ಳು ಇಬ್ರು ಬಿಟ್ಟು ಹೊರಟೋಗ್ಬಿಟ್ರು. 2017 ಬಿಟ್ಟು ಹೊರಟೋಗ್ಬಿಟ್ರು ನನ್ಗೆ. ಸರಿ ಅಣ್ಣ, ನಾನು ಅದೇ ಪ್ರೆಷರ್ ಅಲ್ಲಿ, ನಾನು ಟೆನ್ಷನ್ ಅಲ್ಲಿ, ನಾನು ಅದೇ ಇದ್ರಲ್ಲಿ ಇದ್ದೀನಿ.
ನನಗೂ ಯಾರು ಇಲ್ಲ, ನನ್ನ ನಾನು ನನ್ನ ತಂಗಿ ಮನೇಲಿ ಇದ್ದೀನಿ ನಾನು. ಆಯ್ತು, ಈಗ ಅವ್ರ ಮಕ್ಳಿಗೆ ಏನಾದ್ರು ಮಾಹಿತಿ ಗೊತ್ತ? ಅವ್ರ ಮಕ್ಳು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನನ್ಗೆ ಏನು ವಿಷಯನೇ ಹೇಳ್ಬೇಡ್ರಿ, ಸತ್ರನು ವಿಷಯ ಹೇಳ್ಬೇಡ್ರಿ ಅಂತ ಹೇಳ್ತಾರೆ. ಅವ್ರ ನಂಬರ್ ಇದೆ, ನಾವ್ ಏನಂತ ಅವ್ರಿಗೆ ಏನಂತ ಹೇಳೋಣ ಅಂತ ಗೊತ್ತಾಗ್ತಾ ಇಲ್ಲ ಯೋಗೇಶ್ವರ. ಸತ್ರು ಹೇಳ್ಬೇಡಿ ಅಂದ್ರೆ ಏನ್ ಅರ್ಥ ಅಣ್ಣ? ಏನ್ ಏನ್ ಹೇಳೋಣ, ನನ್ ನಾನೇ ತುಂಬಾ ಇಕ್ಕಟ್ಟಲ್ಲಿ ಇದ್ದೀನಿ. ನನ್ ಪರಿಸ್ಥಿತಿನೂ ನಮ್ ತಂಗಿಯವ್ರ ಪರಿಸ್ಥಿತಿನೂ ತುಂಬಾ ಇಕ್ಕಟ್ಟಲ್ಲೇ ಇತ್ತು. ಅವ್ರ ಇವಾಗ ಇವಾಗ ನೋಡಿ ಡೆತ್ ಆಗಿದೆ, ಬೆಳಿಗ್ಗೆ ಡೆತ್ ಆಗಿದ್ದಾರೆ. ಈಗ ನನ್ಗೆ ಇದೆಲ್ಲ ಮಾಹಿತಿ ಕೊಡ್ಬೇಕಾದ್ ನಮ್ ಕರ್ತವ್ಯ. ಏನ್ ಮಾಡ್ತಿರ ನಿಮಗ್ ಬಿಟ್ಟಿದ್ದು. ಇವಾಗ ಅವ್ರ ಬಾಡಿನ ಯಾರು ತಗೊಳಕ್ಕೆ ರೆಡಿ ಇದಾರಾ? ಏನ್ ಕತೆ ಅದೇ, ಏನ್ ಯಾರು ಇವಾಗ ಯಾರು ಇಲ್ದಿರ ಆಗೋಗ್ಬಿಟ್ಟಿರೋದು. ಅವ್ರ ಮಕ್ಳು ಮಕ್ಳು ಏನಂತಾರೆ? ಮಕ್ಳು ಅವಾಗ ಹೇಳಿದ್ರು, ನನ್ ಸತ್ರು ನಮ್ಗೆ ಹೇಳ್ಬೇಡ್ರಿ ಅಂತ ನಮ್ ತಮ್ಮನ ಕೈಲಿ ಹೇಳಿದ್ರು. ಅಲ್ಲ, ಏನಾರು ಲೈನ್ ತಗೊಳಕ್ ಆಗುತ್ತಾ? ನಾನು ಮಾತಾಡ್ ನೋಡ್ತೀನಿ. ಲೈನ್ಗೆ ಅವ್ರು ತೆಗಿತಾರೋ ಇಲ್ಲೋ ಗೊತ್ತಿಲ್ಲ. ಟ್ರೈ ಮಾಡಿ, ತೆಗೆದ್ರೆ ನಾನು ಮಾತಾಡಿ ತಿಳಿಸೋ ತಿಳಿಸ್ಬಿಡ್ತೀನಿ. ಓಕೆ, ಅದಾದ್ಮೇಲೆ ಅವ್ರಿಗೆ ಬಿಟ್ಟಿದ್ದು. ಸರಿ, ನಾನು ಇವಾಗ ಮಾತಾಡ್ತೀನಿ, ಕಾಲ್ ಮಾಡ್ತೀನಿ, ಹಂಗೆ ಮರ್ಜ್ ಮಾಡ್ತೀನಿ. ಮಾಡಿ ಮಾಡಿ. ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. ಯೋಗೇಶ್ವರ ಮಾತಾಡಿ. ಅಣ್ಣ ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಚೆನ್ನಾಗಿದ್ದೀರಾ? ಯಾರು ಮಾತಾಡ್ತಾರದು? ನಾನು ಯೋಗೇಶ್ ಅಂತ ಆಶ್ರಮದಿಂದ ಮಾತಾಡ್ತೀನಿ. ಅನಂತಾಚಾರ್ಯ ಅವ್ರು ಏನಾಗ್ಬೇಕಣ? ಹಲೋ 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 ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ ಹೇಳಿ, ಕೇಳಿಸ್ತಾ ಇದೆ ನನಗೆ? ಹಲೋ 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 ಸರ್. ಹಾ, ಕೇಳಿಸ್ತಾ ಇಲ್ವಾ? ಇಲ್ಲ, ಅವ್ರು ತೆಗ್ದಿರ್ಬೇಕು, ಕಾಲ್ ಕಟ್ ಮಾಡಿರ್ಬೇಕು. ಇನ್ನೊಂದ್ಸರಿ ಟ್ರೈ ಮಾಡಿ ಸರ್. ಅದೇ ನೋಡಿ, ತೆಗಿತಾ ಇಲ್ಲ ಅವರು ಫೋನ್. ನೋಡಿ, ಆ ವಿಷಯ ಫೋನ್ ಆ ವಿಷಯ ಹೇಳಿದ ತಕ್ಷಣ ಇದ್ ಮಾಡ್ಬಿಟ್ರು. ಹೌದಾ? ಆ ವಿಷಯ ಹೇಳಿದ ತಕ್ಷಣ ನೋಡಿ, ಅಲೋ 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 ಅಂತ ಹೇಳ್ಬಿಟ್ಟು ನೋಡಿ ಆ ತರ ಮಾಡ್ತಾರೆ. ನಮ್ಗೆ ಅದಕ್ಕೋಸ್ಕರ ಈ ಸಂಬಂಧಗಳಿಗೆ ಇದೇ ಹಿಂದಿರ ಆಗೋಗ್ಬಿಟ್ಟಿದೆ ಸರ್. ಏನ್ ಏನ್ ಮಾಡ್ಬೇಕು ಸರ್? ನಾನು ನಾನು ಸಂಬಂಧಿಕ ಅಲ್ಲ. ಅಲ್ಲ, ಕರೆಕ್ಟ್, ನಾನು ಸಂಬಂಧಿಕ ಅಲ್ಲ. ನೋಡಿ, ನೀವು ಅಣ್ಣ ಅಂತೀರಿ, ಅವ್ರ ಮಗನಿಗೆ ಫೋನ್ ಮಾಡಿದ್ರೆ, ಮಗ ನೋಡಿದ್ರೆ ಅಲೋ ಅಂದ ತಕ್ಷಣ ಹೆಸರು ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ತಾರೆ. ಇದೆಲ್ಲ ಒಳ್ಳೆ ಲಕ್ಷಣಗಳಲ್ಲ, ಒಳ್ಳೇದಲ್ಲ. ಏನೇ ಇರ್ಬೋದು, ಅವ್ರು ಎಂತ ಕಟ್ಟವ್ರಾಗಿರ್ಲಿ, ಏನಾರ ಆಗಿರ್ಲಿ, ಸತ್ತಾಗ್ಲಾದ್ರೂ ಮಖ ನೋಡಿ ಒಂದ್ ಅಟ್ಲೀಸ್ಟ್ ಏನಾದ್ರು ಮಾಡ್ಬೇಕು. ಈ ಸಂದರ್ಭದಲ್ಲೂ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಬೆಲೆನೂ ಇಲ್ಲ, ಅರ್ಥನೂ ಇಲ್ಲ ಸರ್. ಈಗ ಏನ್ ಮಾಡ್ಬೇಕಂತ ಹೇಳಿ ಸರ್. ಯಾಕಂದ್ರೆ ನನ್ಗೆ ಇದೇ ಪ್ರೂಫ್ ಸರ್, ಬೇರೆ ಆಪ್ಷನ್ ಇಲ್ಲ. ನಮ್ ಕೆಲ್ಸ ನಾನ್ ಮಾಡ್ಬೇಕಲ್ವಾ? ಮಾತಾಡಿ, ನೀವೇನ್ ಮಾಡ್ತೀರಾ ಅಂತೇಳಿ. ಅವ್ರು ನೋಡಿದ್ರೆ ಅವ್ರು ಬರಕ್ ರೆಡಿ ಇಲ್ಲ. ಯಾರು? ನಿಮ್ಮ ತಮ್ಮ ಮೈಸೂರಲ್ಲಿ ಇದಾರಲ್ಲ, ಅವ್ರು ಬರಕ್ ರೆಡಿ ಇಲ್ಲ. ಅವ್ರನ್ನ ಕೇಳಿದ್ರೆ ನಿಮ್ ಮೇಲೆ ಹೇಳ್ತಾರೆ, ನಿಮ್ಮನ್ ಕೇಳಿದ್ರೆ ಅವ್ರ ಮೇಲೆ ಹೇಳ್ತೀರಿ. ಗೊತ್ತಾಗತ್ತೆ ನಿಮ್ ಪರಿಸ್ಥಿತಿಗಳು ಏನೇನಿದೆಯೋ ನಂಗೆ ಗೊತ್ತಿಲ್ಲ. ಆದ್ರೆ ನಮ್ ಕೆಲ್ಸನು ನಾವು ಮಾಡ್ಬೇಕಲ್ಲ ನೀಟಾಗಿ. ನಮ್ಗೆ ಗೊತ್ತಾಗಿಲ್ಲ, ಹೇಳಿಲ್ಲ, ಇವೆಲ್ಲ ಬಗ್ಗೆ ಏನು ಇದೆ ಮಾಡಕ್ ಆಗಲ್ಲ. ಮಕ್ಳೇ ಇಲ್ಲ ಅಂದ್ಮೇಲೆ ನಾವು ಇಲ್ಲೇ ನಾವು ಅನಾಥರ್ತರನೇ ಆಗ್ಬಿಟ್ಟಿದೀವಿ ಸರ್. ಈಗ ನೋಡಿ, ಮಕ್ಳಿದ್ದು ಮಕ್ಳು ತಂದೆ ಹೆಸರು ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ತಾರೆ ಅಂದ್ರೆ, ಇನ್ನು ನಾನು ಆ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡಕ್ ನಮ್ಗಿನ್ ಎಷ್ಟು ಬೇಜಾರಾಗ್ಬೇಡ. ನೀವು ಯೋಚನೆ ಮಾಡಿ, ಎಲ್ಲಾರು ಯಾರು ಇಲ್ದಿದ್ದವ್ರು ಮಾಡಿದ್ರೆ ಒಂದ್ ಅರ್ಥ ಇದೆ. ಎಲ್ಲಾರಿದ್ದು ಅವ್ರಿಗ್ ನಾನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಹ್ಮ್, ಸರಿ. ನಾನ್ ನನ್ಗೆ ಯಾವ್ದಕ್ಕೂ ಬೇಗ ಮಾಹಿತಿ ಕೊಡಿ ಸರ್, ಪ್ಲೀಸ್. ಸರಿ.